ಮತ್ತು ನಂದು ಮಿಲನ ಕಾಂಬಿನೇಷನ್ ಆಫ್ ದ ಲವ್ ಮಾಕ್ಟೇಲ್ ಆದಮೇಲೆ ಮಾಡ್ತಾ ಇರೋಂಥ ಸಿನಿಮಾ ಇದು. ಆ್ಯಂಡ್ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ನಾನು ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ನ ನೋಡಿದ ರೀತಿ ನನ್ನ ಕಲ್ಪನೆ ಅದು. ನಾನು ಮಿಲನ ಹೇಗಿರ್ತೀವಿ ಅಂತ ನೋಡಿ ಬರೆದಿರೋಂಥ ಅದು ಪಾತ್ರ ಅದು ಆದಿ ಮತ್ತೆ ನಿಧಿ. ಆ್ಯಂಡ್ ಪಿ ಸಿ ಶೇಖರ್ ಸರ್ ಪೂಜಾ ಮತ್ತು ದೀಪಕ್ನ ಬರೆದಿರೋದು ಕಂಪ್ಲೀಟ್ಲಿ ಆಪೋಸಿಟ್ಟು. ಹೇಳಿದ್ರಲ್ಲ ಗಂಡ ಹೆಂಡತಿ ಗಲಾಟೆಗೆ ಆ ಥರ. ಸೊ ನಮ್ಮ ಇಬ್ಬರು ಅಂದರೆ ಮನೇಲೇನು ನಾವು ತುಂಬ ಕಮ್ಮಿ ಗಲಾಟೆ ಮಾಡೋದು, ಎಲ್ಲನೂ ಈ ಸಿನಿಮಾದಲ್ಲೇ ಮಾಡಿದ್ದೀವಿ. ಟ್ರೈಲರ್ ಬಂದಾಗ ಗೊತ್ತಾಗುತ್ತೆ. ಆದಿ ಮತ್ತು ನಿಧಿ ಆಲ್ಮೋಸ್ಟ್ ಅಂದರೆ ಒಂದು ಡ್ರೀಮ್ ಕಪಲ್ ಅದು, ಅಂದರೆ ಈ ಥರನೂ ಇರ್ತಾರ ಅಂತ. ಬಟ್ ಇದು ದೀಪಕ್ ಮತ್ತು ಪೂಜಾ ಬಂದು ಕರೆಕ್ಟ್ ನಾವು ಹಂಗೆ ಇದ್ದೀವಲ್ಲ ಆ ಥರ. ಸೊ ಎಲ್ಲರೂ ಮನೇಲಿರೋಂಥ ಒಂದು ಅಂದ್ರೆ ಸುತ್ತಮುತ್ತ ತುಂಬ ನೋಡೋಂತ ಒಂದು ಕ್ಯಾರೆಕ್ಟರ್ ಅದು. ಅಂಡ್ ತುಂಬಾ ಮಜಾ ಇತ್ತು ಮಾಡಿದ್ದು. ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ತುಂಬಾ ಹೇಳಕ್ ಹೋಗ್ಬೇಕಾದ್ರೆ ನೆಕ್ಸ್ಟ್ ಮತ್ತೆ ಇದ್ರ ಬಗ್ಗೆ ಮುಂದಕ್ಕೆ ಮಾತಾಡ್ಕೊಂಡು ಹೋಗೋಣ. ಸಾಂಗ್ಗಳು ಬಂದ್ಮೇಲೆ ಇದ್ರ ಪಿಕ್ಚರೈಸೇಷನ್ ಆಗ್ಬೋದು, ಫೋಟೋಗ್ರಫಿ ಆಗ್ಬೋದು, ಈ ಸಿನಿಮಾ ಕ್ವಾಲಿಟಿ ಆಗ್ಬೋದು ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ. ನಾನು ಇನ್ಫ್ಯಾಕ್ಟ್ ಯಾವುದೇ ಶೂಟಿಂಗ್ ಹೋದ್ರೂ ಫಸ್ಟ್ ತೋರಿಸ್ತಾ ಇದ್ದಿದ್ದೆ ಈ ಸಿನಿಮಾ ಫೋಟೋಸ್ಗಳು, ನನ್ನ ಸ್ಟಿಲ್ಸ್ ಹತ್ರ ಮೊಬೈಲಲ್ಲಿ ಇರೋದು ನೋಡಿ, ಫ್ರೇಮ್ ನೋಡಿ ಹಿಂಗೆ ಇಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸುಮ್ಮನೆ ಎಲ್ಲರಿಗೂ ತೋರಿಸ್ತಾ ಇದೆ. ಅಷ್ಟು ಅದ್ಭುತವಾಗಿ ಒಂದು ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಪ್ರಗಣ ಥ್ಯಾಂಕ್ ಯು ಸೋ ಮಚ್ ಬಂದು ಇವತ್ತು ನಮ್ಮ ಜೊತೆಗೆ ಬಂದಿತ್ತು. ಸೀನಿಯರ್ ಆರ್ಟಿಸ್ಟ್ ಬೇರೆ ಅವರು ಚಿನ್ನಾರಿ ಮತ್ತು ನಾವು ಚೈಲ್ಡ್ ಇಲ್ಲ ಸೀನಿಯರ್ ಸೀನಿಯರ್ ಅಂದು ಅಂದ್ರೆ ಇವಾಗ ಫಸ್ಟ್ ನಾನು ಆಗ್ಲೇ ಕೇಳ್ಬೇಕಿತ್ತು, ಕ್ಷಮೆ ಕೇಳ್ಬೇಕಿತ್ತು, ಇಡೀ ಸಭೆ ಕ್ಷಮೆ ಕೇಳ್ತೀನಿ. ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.